ಪ್ರೈಸ್ ದಿ ಲಾರ್ಡ್. ದೇವರ ನಿಮಗೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂಧಿಯ ಸಮಯ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನೂ ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ಈ ನಿನ್ನ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯದ ಕೆಲವು ಪ್ರತಿಯೊಬ್ಬ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ಳುತ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಯೆರೆಮೀಯನ ಪ್ರವಾದನೆ ಪುಸ್ತಕ 17ನೇ ಅಧ್ಯಾಯದಲ್ಲಿ 9 ಮತ್ತು 10ನೇ ವಾಕ್ಯ. ಯೆರೆಮೀಯ ಚಾಪ್ಟರ್ 17:9-10. ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡೆತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವನು, ಅಂತರಿಂದ್ರಿಯನ್ನು ಶೋಧಿಸುವವನು ಆಗಿದ್ದೇನೆ. ಇಲ್ಲಿ ನೋಡಿದ್ರೆ ಯೆರೆಮೀಯ ಪ್ರವಾದಿತನೇ ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ಅಷ್ಟದೇ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡೆತಕ್ಕಾಗಿ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವನು, ಅಂತರಿಂದ್ರಿಯನ್ನು ಶೋಧಿಸುವನು ಆಗಿದ್ದೇನೆ. ಇಲ್ಲಿ ನೋಡ್ತೇವೆ ಯಾಕೆ ಇಲ್ಲಿ ಯೆರೆಮೀಯ ಪ್ರವಾದಿಯು ಹೃದಯವು ಎಲ್ಲಕ್ಕಿಂತಲೂ ವಂಚಕ ಎಂಬುದೆ. ಹಾಗಾದ್ರೆ ಈ ವಾಕ್ಯದಲ್ಲಿ ಈ ಆತ್ಮಿಕವಾಗಿ ಹೃದಯ ಎಂಬ ಪದಕ್ಕೆ ಬೈಬಲ್ನಲ್ಲಿ 4 ಅರ್ಥಗಳು ಉಂಟು. ಅದು ನಾವು ಮೊದಲು ನೋಡೋಣ. ಒಂದು ಅರ್ಥವಾಗಿದೆ ಆತ್ಮಿಕ ಅರ್ಥ, ಹೃದಯ ಎಂದರೆ ಮನಸ್ಸು. ಎರಡನೇ ಅರ್ಥ, ಹೃದಯ ಎಂದರೆ ಆತ್ಮಿಕ ಅರ್ಥ ಮನಸ್ಸಾಕ್ಷಿ. ಮೂರನೇ ಅರ್ಥವಾಗಿದೆ ಮನಸ್ಸಿನಲ್ಲಿರುವ ಆಲೋಚನೆಗಳು. 4 ಅರ್ಥವಾಗಿದೆ ಮಾನವ ಸ್ವಭಾವಗಳು. ಈ 4 ಅರ್ಥಗಳು ಒಳಗೊಂಡು ಈ ಪದ ಇಲ್ಲಿ ಹೃದಯ ಎಂದು ಬರೆಯಲ್ಪಡಿದೆ. ಇದು ವಂಚಿಸ್ತದೆ. ಹಾಗಾದರೆ ಈ ಭಾಗದಲ್ಲಿ ಯಾಕೆ ದೇವರ ಮಕ್ಕಳು ಹೃದಯದಿಂದ ವಂಚನೆ ಮಾಡದಂತೆ ಹೇಗೆ ಎಚ್ಚರವಾಗಿರಬೇಕು, ಯಾವ ಎಚ್ಚರ ಆಗಬೇಕಂತ ನಾವು ಕೆಲವು ಸಂಗತಿ ನೋಡುವ. ಮೊದಲನೇ ಸಂಗತಿ ನೋಡ್ತೇವೆ, ಹೃದಯವು ಇಲ್ಲಿ ಹೃದಯ ಅಂದರೆ ಮನಸ್ಸಾಕ್ಷಿಯಾಗಿದೆ. ಕಠಿಣವಾಗದಂತೆ ಎಚ್ಚರಿಕೊಳ್ಳವರಾಗಬೇಕು. ಇಬ್ರಿಯವರಿಗೆ ಬಂದ ಪತ್ರಿಕೆ 3:11 11 ವಾಕ್ಯಗಳು. ಇಬ್ರು ಚಾಪ್ಟರ್ 3:7-11. ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹಿರಿಯರು ದೇವರ ಕೋಪವನ್ನೆಬ್ಬಿಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅವರು ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ 40 ನಾನು ನಡೆಸುತ್ತಿದ್ದ ಕೃತ್ಯಗಳನ್ನು ನೋಡಿದರು. ಆದ್ದರಿಂದ ನಾನು ಆ ಸಂತತಿಯ ಮೇಲೆ ಬಹಳ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವವರು ಎಂದು ಹೇಳಿದೆನು. ಆದರೆ ಅವರು ನನ್ನ ಮಾರ್ಗವನ್ನು ತಿಳಿದುಕೊಳ್ಳಲಿಲ್ಲ. ಈಗಿರಲು ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲವೆಂದು ಕೋಪಗೊಂಡು ಪ್ರಮಾಣ ಮಾಡಿದೆನು. ನಾವು ಇಲ್ಲಿ ನೋಡ್ತೇವೆ ಅಪ್ಪಲ್ಲಿ ಇವತ್ತು ಪವಿತ್ರ ಹೇಳುವ ಪ್ರಕಾರ ದೇವರ ನೀವು ಶಬ್ದಕ್ಕೆ ಬಿಟ್ಟರೆ ನಿಮ್ಮ ಹೃದಯ ಅಂದರೆ ಇಲ್ಲಿ ಮನಸ್ಸಾಕ್ಷಿಯ ಅರ್ಥವಾದೆ ಕಠಿಣ ಮಾಡುವ. ಯಾಕಂದರೆ ಪ್ರೇರಿತು ದೇವರ ಆತ್ಮನು ಈ ಟಿ ವಿ ಮಾಧ್ಯಮದ ಮುಖಾಂತರ ನಿಮ್ಮ ಸಹ ಮಾತನಾಡುವ ಈ ಮಾತುಗಳನ್ನು ಕೇಳುವವರು ಪ್ರೇರೆ ಈ ಮಾತುಗಳು ದೇವರಿಂದ ಬಂದ ಮಾತುಗಳು ಹೌದಾದರೆ, ಈ ಮಾತು ನಿಮಗೆ ವಿಧೇಯತೆಗೆ ನಡೆಸುವುದಾದರೆ, ಈ ಮಾತು ನಿಮಗೆ ಪಶ್ಚಾತ್ತಾಪಕ್ಕೆ ನಡೆಸುವುದಾದರೆ, ಈ ಮಾತು ನಿಮ್ಮ ನಂಬಿಕೆಗೆ ಉತ್ತೀರ್ಣ ಮಾಡಿದರೆ, ಈ ಮಾತನ್ನು ನಿಮಗೆ ತಿರಸ್ಕಾರ ಮಾಡಬಾರ್ದು. ಈ ಮಾತನ್ನು ನಿಮ್ಮ ಮನಸ್ಸಾಕ್ಷಿಯಿಂದ ಅಂಗೀಕರಿಸಿರಬೇಕು. ಎಂದಿಗೂ ಈ ಮಾತು ಮಾತನಾಡುವಾಗ ನಿಮ್ಮ ಮನಸ್ಸಾಕ್ಷಿಯನ್ನು ಕಠಿಣ ಮಾಡಬಾರದು ಎಂಬುದೆಲ್ಲ ಅಪ್ಪಸ್ವಾಡುತ್ತೇನೆ. ಒಂದು ವೇಳೆ ಪ್ರಿಯರೇ ದೇವರಾತ್ಮನ ಮಾತನಾಡುವ ಈ ಸಂದೇಶ ಕೇಳಿ ನಿಮ್ಮ ಹೃದಯ ಅಂದರೆ ಇಲ್ಲಿ ಮನಸ್ಸಾಕ್ಷಿ ಅರ್ಥವಾಗಿದೆ. ನಿಮ್ಮ ಮನಸ್ಸಾಕ್ಷಿ ಏನು ಕಠಿಣ ಮಾಡುವುದಾದರೆ ನಿಮಗೆ ವಿಶ್ರಾಂತಿ ಸಿಗುವುದಿಲ್ಲ ಎಂಬುದಲ್ಲಿ ಅಪ್ಪಸ್ ಮನ. ವಿಶ್ರಾಂತಿಯಲ್ಲಿ 2 ಅರ್ಥ ಉಂಟು. ಒಂದು ವಿಶ್ರಾಂತಿ ಆಗಿದೆ, ದೇವರು ಬೈಬಲಲ್ಲಿ ಅನೇಕ ವಾಗ್ದಾನ ಕೊಟ್ಟಿದ್ದಾನೆ. ಆ ಪ್ರತಿಯೊಂದು ವಾಗ್ದಾನದ ಆಶೀರ್ವಾದ ಹೊಂದಿಕೊಳ್ಳಬೇಕಾದರೆ ನೀವು ದೇವರ ವಾಕ್ಯಕ್ಕೆ ವಿಧೇಯರಾದರೆ ಮಾತ್ರವೇ ವಾಗ್ದಾನದ ಫಲವನ್ನು ಹೊಂದಿಕೊಳ್ಳುತ್ತೀರಿ. ನಿಮ್ಮ ಮನಸ್ಸಾಕ್ಷಿ ಕಠಿಣ ಮಾಡುವುದಾದರೆ, ದೇವರ ಬಗ್ಗೆ ಅವಿಧರಾದರೆ ಯಾವ ವಾಗ್ದಾನವೂ ನೀವು ಹೊಂದಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಎಷ್ಟನ್ನು ಪ್ರಾರ್ಥನೆ ಮಾಡಿದರೂ ಸಹ ಆ ವಾಗ್ದಾನ ಹೊಂದಿಕೊಳ್ಳಲಿಕ್ಕೆ ಆಗುವುದಿಲ್ಲ. ನೀವು ಆ ವಾಗ್ದಾನದ ಕಂಡೀಷನ್ ಆ ವಿಧೇಯರಾಗದಿದ್ದರೆ
ಇನ್ನೊಂದು ಅರ್ಥವಾಗಿದೆ, ನಿಮ್ಮ ಪ್ರಾರ್ಥನೆ ಉತ್ತರ. ನೀವು ಎಷ್ಟೋ ಪ್ರಾರ್ಥನೆ ಮಾಡಿದರೂ ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದರೆ ಪವಿತ್ರಾತ್ಮನು ವಾಕ್ಯದ ಮುಖದ ಮಾತನಾಡುವಾಗ ನಿಮ್ಮ ಮನಸ್ಸಾಕ್ಷಿಯನ್ನು ಕಠಿಣ ಮಾಡಿದೆ, ಆ ವಾಕ್ಯ ವಿಧರಾಗಿಕೊಂಡು ಪ್ರಾರ್ಥನೆ ಮಾಡಿದರೆ ಮಾತ್ರವೇ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತಾರೆ. ಯಾಕೆಂದರೆ ಯೋಹಾನನ ಬರೆದ ಪತ್ರಿಕೆ 3 ಅಂದರೆ 1 John 3:22 ಯೋಹಾನನ ಬರೆದ ಪತ್ರಿಕೆ 3:22 ಹೀಗೆ ಹೇಳ್ತದೆ, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತ ಎಣಿಕೆಯಲ್ಲಿ ಮೆಚ್ಚುಗೆದ ಕಾರ್ಯಗಳನ್ನು ಮಾಡುವುದಾದರೆ ಏನು ಬೇಡಿಕೊಂಡರು ಹೊಂದುತ್ತೇವೆ. ಹಾಗಾದರೆ ನಿಮ್ಮ ಪ್ರಾರ್ಥನೆ ಉತ್ತರ ಬರಬೇಕಾದರೆ ದೇವರ ಆತ್ಮನು ನಿಮ್ಮ ಸಂಗಡ ಈ ವಾಕ್ಯದ ಮುಖಾಂತರ ಮಾತನಾಡುವಾಗ ನಿಮ್ಮ ಮನಸ್ಸಾಕ್ಷಿಯನ್ನು ಕಠಿಣ ಮಾಡದೆ ದೇವರ ಆತ್ಮನ ಸ್ವರಕ್ಕೆ ಆ ವಾಕ್ಯ ವಿಧೇಯರಾಗಿಕೊಂಡು ನೀವು ಪ್ರಾರ್ಥನೆ ಮಾಡಿದರೆ ನಿಮ್ಮ ಪ್ರಾರ್ಥನೆ ಉತ್ತರ ಬರುತ್ತದೆ. ಇಲ್ಲದಿದ್ದರೆ ನೀವು ದೇವರ ವಾಕ್ಯ ವಿಧೇಯರಾಗುವುದಕ್ಕೆ ನಿಮ್ಮ ಮನಸ್ಸಾಕ್ಷಿನ ಕಠಿಣ ಮಾಡುವುದಾದರೆ ನಿಮಗೆ ಪ್ರಾರ್ಥನೆ ಉತ್ತರ ಬರುವುದಿಲ್ಲ, ನಿಮ್ಮ ಕಷ್ಟದಿಂದ ನಿಮಗೆ ಬಿಡುಗಡೆ ಬರುವುದಿಲ್ಲ, ನಿಮಗೆ ಯಾವುದೇ ರೀತಿಯ ಸಮಾಧಾನ ಸಿಗುವುದಿಲ್ಲ ಎಂಬುದೇ ಅದು ಅರ್ಥವಾಗಿದೆ. ಇಂದು ಅರ್ಥವಾಗಿದೆ ವಿಷಯ ಅಂದರೆ ನಿತ್ಯ ಜೀವ. ನೀವು ಪರಲೋಕವಾಗಿ ಹೋಗಬೇಕಾದರೆ ದೇವರ ಆತ್ಮನ ಮಾತನ್ನು ಕೇಳಿ ಯೇಸು ಕ್ರಿಸ್ತನ ಕರ್ತನೊಡನೆ ಅಂಗೀಕಾರ ಮಾಡಿ ನೀರಿನ ಮುಳುಗಿದಿಷ್ಟನ್ನು ತೆಗೆದುಕೊಂಡು ದೇವರ ವಾಕ್ಯ ವಿಧೇಯರಾಗಿದ್ದರೆ ನೀವು ಪರಲೋಕದ ವಿಶ್ರಾಂತಿ ಅಂತ ಹೊಂದಿಕೊಳ್ಳಿದ್ದೆ. ಈ ಎರಡು ಅರ್ಥದಲ್ಲಿ ಅಪ್ಪಂದರೆ ನಿಮಗೆ ವಿಶ್ರಾಂತಿ ಒಂದಾಗಿದೆ, ಎಲ್ಲ ಕಷ್ಟದಿಂದ ಎಲ್ಲ ಸಮಸ್ಯೆಯಿಂದ ಎಲ್ಲ ಸಾಲದಿಂದ ಎಲ್ಲ ಶಾಪದಿಂದ ಬಿಡುಗಡೆ ಬೇಕಾ, ಪ್ರಾರ್ಥನೆ ಉತ್ತರ ಬರಬೇಕಾ, ವಾಗ್ದಾನವನ್ನು ಪಡೆದುಕೊಳ್ಳಬೇಕಾ? ನಿಮ್ಮ ಮನಸ್ಸಾಕ್ಷಿ ಎಂದು ಕಠಿಣ ಮಾಡಿಬಿಡ್ರಿ. ಸೈತಾನನು ನಿಮ್ಮ ಮನಸ್ಸಿಗೆ ಕಠಿಣ ಪಡೆದಕ್ಕೆ ಪ್ರೇರೇಪಿಸುವಾಗ ಆತನ ವಂಚನೆ ಒಳಗಾಗಬೇಡ್ರಿ. ದೇವರ ವಾಕ್ಯನ ಹೆಚ್ಚಾಗಿ ಓದಿರಿ, ವಾಕ್ಯವನ್ನು ಕೇಳಿರಿ, ಕೇಳಿದ ವಾಕ್ಯನ ಮರೆತು ಬಿಡಬೇಡ್ರಿ. ವಿಧೇಯರಾಗಿದ್ದರೆ ಮಾತ್ರ ನಿಮಗೆ ಎಲ್ಲ ಆಶೀರ್ವಾದ ಸಿಗ್ತದೆ. ಒಂದು ವೇಳೆ ನಿಮ್ಮ ಮನಸ್ಸು ಕಠಿಣ ಮಾಡುವುದಾದರೆ ಯಾವ ಈ ಆಶೀರ್ವಾದ ಸಿಗುವುದಿಲ್ಲ, ಬಿಡುಗಡೆ ಬರುವುದಿಲ್ಲ, ಪ್ರಾರ್ಥನೆ ಉತ್ತರ ಸಿಗುವುದಿಲ್ಲ, ಅಷ್ಟೇ ಪರಲೋಕದ ನಿತ್ಯ ಜೀವ ಎಂಬ ವಿಶ್ರಾಂತಿ ಸಿಗುವುದಿಲ್ಲ ಎಂಬುದಲ್ಲಿ ಅಪ್ಪಸ್ಪಾಲು ಹೇಳುತ್ತೆ. ಅದಕ್ಕೆ ನಿಮ್ಮ ಹೃದಯವು ಕಠಿಣನಾಗದಂತೆ ಎಚ್ಚರಿಕೊಳ್ಳಬೇಕು, ನಿಮ್ಮ ಹೃದಯವು ನಿಮ್ಮ ವಂಚಿಸುತ್ತದೆ ಎಂಬುದಾಗಲಿ ಯೆರೆಮೀಯ ಪ್ರವಾದಿಯಲ್ಲಿ ಎಚ್ಚರಿಕೆ ಕೊಡುವನಾಗಿದ್ದಾನೆ. ಎರಡನೇ ಅರ್ಥವಾಗಿದೆ, ಕೆಟ್ಟ ಆಲೋಚನೆಗಳು ನಿಮ್ಮ ಮನಸ್ಸಲ್ಲಿ ಗೂಡು ಕಟ್ಟದಂತೆ ಎಚ್ಚರಿಕೊಳ್ಳವರಾಗಬೇಕು. ಮೂರನೇ ಸಂಗತಿ ಎಚ್ಚರಿ ಇರಬೇಕು ಯಾವುದಂದರೆ ಅಪನಂಬಿಕೆಯು ನಿಮ್ಮಲ್ಲಿ ತುಂಬಲು ಪಡೆದಂತೆ ಎಲ್ಲ ಸಮಯದಲ್ಲಿ ಎಚ್ಚರಿಕೊಳ್ಳವರಾಗಬೇಕು. ನಾನು ನೋಡಿದೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 3:12-14 ವಾಕ್ಯ. ಇಬ್ರಿಯ ಸಭೆ 3:12-14, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲವು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಮೊದಲಿಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ಇಲ್ಲಿ ವಾಪಸ್ ಪಾಲುತ್ತಾನೆ, ನೀವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ನೀರಿನಲ್ಲಿ ಮುಳುಗದೆ ತಿಳ್ಕೊಂಡ ನಂತರ ನೀವು ಕರ್ತನ ಸಭೆಗೆ ಬರಬೇಕು. ಯಾವ ಸಭೆಯು ನಿಮಗೆ ದೇವರ ವಾಕ್ಯವನ್ನು ನಂಬಿಕೆಯನ್ನು ಉಂಟು ಮಾಡುವಂಥ ವಿಧೇಯತೆಯಕ್ಕೆ ನಡೆಸುವಂಥ ಸಭೆ ಉಂಟು, ಆ ಸಭೆಗೆ ಬಂದು ಆ ಸಭೆಯಲ್ಲಿ ನೀವು ನಂಬಿಕೆ ಸಾಗಬೇಕು. ಪ್ರತಿ ಆದ್ಯತರ ಸಭೆಯಾಗಿ ಸೇರುವುದರಿಂದ ಬಿಡಬಾರ್ದು. ಯಾಕಂದರೆ ಒಬ್ಬ ವಿಶ್ವಾಸಿ ಒಳಗೆ ನಂಬಿಕೆ ಅದು ಜಾಸ್ತಿ ಆಗಬೇಕಾದ್ರೆ ನೀವು ಪ್ರತಿದಿನ ದೇವರ ವಾಕ್ಯ ಓದುವರೇ, ದೇವರ ವಾಕ್ಯ ಎಷ್ಟು ಓದಿತ್ತರೋ ಅಷ್ಟು ನಿಮ್ಮ ಒಳಗೆ ನಂಬಿಕೆ ವೃದ್ಧಿಯಾಗ್ತದೆ. ಅಷ್ಟೇ ಈ ಟಿವಿ ಮಾಧ್ಯಮದಲ್ಲಿ ಕೇಳುವ ಈ ಸಂದೇಶವು ನಿಮ್ಮ ನಂಬಿಕೆಯನ್ನು ಅಭಿವೃದ್ಧಿ ಪಡುತ್ತದೆ. ಅದೇ ನಿಮ್ಮ ಆದ್ಯತೆ ನಮ್ಮ ಸಭೆಗೆ ಬಂದು ನಿಮ್ಮ ಸಭೆ ಒಟ್ಟಿಗೆ ಸುತ್ತಿ ಆರಾಧನೆ ಮಾಡುವಾಗ ಸಭೆಯಲ್ಲಿ ದೇವರ ಸೇವಕರ ಸಂದೇಹ ಕೆಲವು ನಿಮ್ಮ ನಂಬಿಕೆ ಅಭಿವೃದ್ಧಿ. ಈ ನಂಬಿಕೆ ಅದು ವೃದ್ಧಿ ಮಾಡದೆ ನೀವು ಆಲಸಕರಾಗಿಕೊಂಡು ನೀವು ಆದ್ಯತೆ ಸಭೆಯಾಗಿ ಸೇರಿ ಬರುವುದನ್ನು ಅಥವಾ ದಿನಲ್ಲಿ ದೇವರ ವಾಕ್ಯ ಓದೋದನ್ನು ಈ ಟಿವಿ ಮಾಧ್ಯಮದಲ್ಲಿ ನೀವು ಕೆಲವು ವಾಕ್ಯ ಕೇಳದಿರುವುದರೆ ಸೈತನನ್ನು ಅದೇ ಸಮಯದಲ್ಲಿ ನಿಮಗೆ ಅಪನಂಬಿಕೆ ತರುತ್ತಾನೆ. ಈಗ ದೇವರ ವಾಕ್ಯ ಇದ್ದರೆ ನೀವು ಯೇಸುಗಳಿಟ್ಟ ಆ ನಂಬಿಕೆ ಕಡೇ ತನಕ ನಂಬಿಕೆ ದೃಢವಾಗಿ ನಿಂತರೆ ನೀವು ಪರಲೋಕಕ್ಕೆ ಹೋಗುತ್ತೀರಿ. ಆದರೆ ಈ ನಂಬಿಕೆಯನ್ನು ಹೊಂದಿಕೊಂಡಿದ್ದೀರಿ, ಆ ನಂಬಿಕೆ ದೃಢವಾಗಿ ನಿಲ್ಲದೆ ಹೋದರೆ ಏನಂತೆ ಆ ಅಪನಂಬಿಕೆ ಬಂದರೆ ಇವತ್ತು ಅನೇಕರು ಯೇಸುಕ್ರಿಸ್ತನ ನಂಬಿಕೆ ಇಟ್ಟದವರು ನೀರಿನ ಮುಳುಗಿದವರು ಈ ಅಪನಂಬಿಕೆ ಬಂದ ನಿಮಿತ್ತ ಅನೇಕರು ಕಷ್ಟಗಳು ಬರುವಾಗ ಸೋದನೆಗಳು ಬರುವಾಗ ಸಮಸ್ಯೆಗಳು ಬರುವಾಗ ವಿಷಯಗಳು ಬರುವಾಗ ಕ್ರಿಸ್ತನನ್ನು ಬಿಟ್ಟು ಹೋಗಲಿಕ್ಕೆ ಕಾರಣ ಈ ಅಪನಂಬಿಕೆ. ಅದಕ್ಕೆ ವಾಪಸ್ ಬರೋದ್ರೆ ನಿಮ್ಮ ಒಳಗೆ ಅಪನಂಬಿಕೆ ಎಂಬ ಹೃದಯವು ಅದರಲ್ಲಿ ಮನಸ್ಸು ಬರದಂತೆ ಈ ಹೊತ್ತು ಇರುವ ತನಕ ಪ್ರತಿನಿತ್ಯವೂ ಒಬ್ಬೊಬ್ಬರು ಎಚ್ಚರಿಸಿ. ಇವತ್ತು ದೇವ್ರಿಗೆ ಸ್ತೋತ್ರ, ಈ ಟಿ ವಿ ಮಾಧ್ಯಮ ದೇವರು ಕೊಟ್ಟಿದ್ದಾನೆ. ಯಾಕಂದರೆ ಪ್ರತಿನಿತ್ಯವೂ ಈ ಟಿ ವಿ ಮಾಧ್ಯಮ ಕೇಳುವಾಗ ಅನೇಕ ಸಂದೇಶಗಳು ಕೇಳುವಾಗ ನಿಮಗೆ ಈ ವಾಕ್ಯ ಕೇಳುವಾಗ ನಿಮ್ಮ ನಂಬಿಕೆ ಅದು ಉತ್ತೀರ್ಣ ಮಾಡಲಿಕ್ಕೆ ದೇವರು ಟಿ ವಿ ಮಾಧ್ಯಮ ಕೊಟ್ಟಿದ್ದಾರೆ. ದೇವರ ಸ್ತೋತ್ರ ಈ ಟಿ ವಿ ಮಾಧ್ಯಮಕ್ಕೋಸ್ಕರವಾಗಿ. ಅಷ್ಟೇ ನೀವು ಸಹ ದೇವರು ಬೈಬಲ್ ಕೊಟ್ಟಿದ್ದಾರೆ. ಪ್ರತಿದಿನ ನೀವು ದೇವರ ವಾಕ್ಯ ಓದುವವರಾಗಬೇಕು. ಧ್ಯಾನ ಎಷ್ಟು ದೇವರ ವಾಕ್ಯ ಓದಿ ಅಷ್ಟು ದಿನ ನಾವು ನಂಬಿಕೆಯು ಉತ್ತೀರ್ಣ ಆಗ್ತದೆ. ಅಷ್ಟೇ ನೀವು ಪ್ರತಿ ಆದ್ಯತರ ಸಭೆಗೆ ಸೇರಿ ಬರೆದು ಎಂದಿಗೂ ತಿರಸ್ಕಾರ ಮಾಡಿ. ಈ ಮೂರು ವಿಧವಾಗಿ ನಿಮ್ಮ ನಂಬಿಕೆಯನ್ನು
ಅಭಿವೃದ್ಧಿ ಆಗಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಒಂದು ವೇಳೆ ಇದು ಸೋತು ಹೋದರೆ ಅಪ್ಪಲ್ಪಡುತ್ತೆ, ಆ ಪರಿಣಾಮಕ್ಕೆ ಬಂತು ಅದು ದೇವರು ಬಿಟ್ಟು ಹೋಗುವಂತೆ ಮಾಡಿ ಅದಕ್ಕೆ ನಿಮ್ಮ ಹೃದಯವು ಅಥವಾ ನಿಮ್ಮ ಮನಸ್ಸು ಆ ಪರಿಣಾಮಕ್ಕೆ ಬರದಂತೆ ನೀವು ಎಚ್ಚರಿಕೊಳ್ಳೋರಾಗಬೇಕು ಎಂಬುದಕ್ಕೆ ಎರೆಮೆಯ ಪ್ರವಾದಿಯಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ನಾಲ್ಕನೇ ಸಂಗತಿ ನೋಡ್ತೇವೆ, ಸುಳ್ಳು ಬೋಧನೆಯಿಂದ ಮೋಸ ಹೋಗದಂತೆ ಎಚ್ಚರಿಕೆ ಉಳ್ಳವರಾಗಬೇಕು. ಎಫೆಸವರಿಗೆ ಬಂದ ಪತ್ರಿಕೆ 5:3-7 ವಾಕ್ಯ ತನಕ, Ephesians 5:3-7. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಸೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಹೊಲಸು ಮಾತು, ಹುಚ್ಚು ಮಾತು, ಕುಚ್ಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿವೆ. ಇವುಗಳು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹ ಆರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನೀವು ಚೆನ್ನಾಗಿ ಬಲ್ಲಿರಲ್ಲವೇ? ಊರಿಲ್ಲದ ಮಾತುಗಳಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗಬೇಡಿರಿ. ಅಂಥ ಕೃತ್ಯಗಳ ನಿಮಿತ್ತದಿಂದ ದೇವರ ಕೋಪವು ಆತನಿಗೆ ಅವಿಧಿರಾಗುವ ಮೇಲೆ ಬರುತ್ತದೆ. ನೀವು ಅವರೊಂದಿಗೆ ಪಾಲುಗಾರರಾಗಿರಬೇಡಿರಿ. ಇಲ್ಲಪ್ಪ, ಅತಿ ಸ್ಪಷ್ಟತೆ, ಒಬ್ಬ ವಿಶ್ವಾಸಿ, ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ನಂಬಿಕಿಟ್ಟುಕೊಂಡು ಆತನ ಪಾಪಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ನೀರ್ಲಿ ಮುಳುಗಿದಿಷ್ಟುಕೊಂಡು ಪುನಃ ಆ ವ್ಯಭಿಚಾರ ವಿಗ್ರಹಾರದಲ್ಲಿ ಎಲ್ಲ ಪಾಪಗಳು ಅಪ್ಪಸ ಬರಲಿದೆ, ಈ ಪಾಪಗಳು ಪುನಃ ಅವನು ಮಾಡುವುದಾದರೆ ಅವನು ಪರಲೋಕಕ್ಕೆ ಹೋಗುವುದಿಲ್ಲ. ಎಷ್ಟು ತನಕ ಆ ಪಾಪಕ್ಕೆ ಅವನು ಪಶ್ಚಾತ್ತಾಪಡಬೇಕು? ಆ ಪಾಪ ಸಮಡು ಬಿಟ್ಟು ಬಿಟ್ಟರೆ ಮಾತ್ರ ಅವನು ಪರಲೋಕ ಹೋಗ್ತಾನೆ ಎಂಬುದೇ ಅಪ್ಪಸ ಬರಲಿರುತ್ತೆ. ಇದು ಅನೇಕ ಸುಳ್ಳು ಅಪ್ಪಸ ಬರಲಿತ್ತು, ಅನೇಕ ಸುಳ್ಳು ಬೋಧನೆಗಳು. ಈಗ ಹೇಳ್ತೇವೆ ಅಂದರೆ ಒಬ್ಬ ವ್ಯಕ್ತಿಯು ಯೇಸು ಕ್ರಿಸ್ತನ ನಂಬಿದರೆ ಸಾಕು, ನೀರಿನ ಮುಳುಗಿ ದೇಶ ಅಂತಕೊಂಡ್ರೆ ಸಾಕು, ಅವನು ಸಭೆಗೆ ಬಂದರೆ ಸಾಕು, ಮತ್ತು ಅವನು ಹೇಗೆ ನಡೆದರು, ಅವನು ವ್ಯಭಿಚಾರ ಮಾಡಿದರು, ವಿಗ್ರಹ ಮಾಡಿದ್ರು, ತೊಂದರೆ ಇಲ್ಲ, ದೇವರ ಕೃಪೆ ಉಂಟು, ಅವನು ಪರಲೋಕ ಹೋಗಿದೆ, ಈ ರೀತಿ ಅನೇಕ ಸುಳ್ಳು ಬೋಧನೆಗಳು ಉಂಟು. ಅದಕ್ಕೆ ದೇವರ ಅಪ್ಪಸ ಬರೆದ ಅಂಥ ಸುಳ್ಳು ಬೋಧನೆಗೆ ನೀವು ಮೋಸ ಹೋಗಬೋದಾಗದೆ ದೇವರ ವಾಕ್ಯದೇ ಯೇಸು ಕ್ರಿಸ್ತನ ನಂಬಿಕಿಟ್ಟವನು, ನೀರಿನ ಮುಳುಗಿ ದೇಶ ಅಂದ್ಕೊಳ್ಳೋವನು, ಅವನು ಈ ಪಾಪ ಸಭೆಗೆ ಪಶ್ಚಾತ್ತಾಪಡಬೇಕು. ಪಶ್ಚಾತ್ತಾಪಟ್ಟ ಪುನಃ ಅವನು ಆ ಪಾಪಗಳನ್ನು ಮಾಡಬಾರದು, ಆ ಪಾಪಗಳನ್ನು ದಾಸನಾಗಬಾರದು, ಆ ಪಾಪ ಸ್ವಭನ್ನು ಹಾಗೆ ಮಾಡಬೇಕು. ಒಂದು ವೇಳೆ ಪುನಃ ಅವನು ಅದೇ ಪಾಪವನ್ನು ಮಾಡಿ ಅದೇ ವಿಗ್ರಹದನ್ನೇ ಅದೇ ವ್ಯಭಿಚಾರ ಇದೆಲ್ಲ ಪಾಪಗಳು ಮಾಡುವುದಾದರೆ ಆ ಪಾಪನ ಪಶ್ಚಾತ್ತಾಪ ಪಡುವುದಿಲ್ಲ, ಅಂಥವನು ಪರಲೋಕ್ಕೆ ಹೋಗುವುದಿಲ್ಲ, ಪಶ್ಚಾತ್ತಾಪ ಪಡಲೇಬೇಕು. ಆ ಪಾಪ ಬಿಟ್ಟು ಬಿಟ್ಟರೆ ಮಾತ್ರವೇ ಅವನಿಗೆ ಕ್ರಿಸ್ತನ ಮತ್ತು ಪರಲೋಕ ರಾಜ ಉಂಟು ಎಂಬುದು ಅಪ್ಪ ಇರ್ತಾನೆ. ಆದರೆ ಈ ಊರಲ್ಲಿಲ್ಲದಂದರೆ ಈ ರೀತಿ ಊರಲ್ಲಿಲ್ಲದ ಮಾತು ಸುಳ್ಳು ಬೋಧನೆ ಕಿವಿಗೊಟ್ಟು ಅನೇಕರು ಮೋಸ ಹೋಗಿಕೊಂಡು ಅನೇಕ ದೇವರ ಮಕ್ಕಳು ಇವತ್ತು ಎಲ್ಲ ವಿಧದ ಪಾಪ ಜೀವಿಸ್ತಾರೆ, ಸಭೆಗೂ ಬರುತ್ತಾರೆ, ರೊಟ್ಟಿ ಪಾಲು ಎಲ್ಲ ಮಾಡ್ತಾರೆ. ಅಪ್ಪಸ ಪಾಲು ಇಂಥ ಬೋಧನೆಗೆ ಮೋಸ ಹೋಗದಂತೆಯೂ ಎಚ್ಚರಿಕೆ ಇರಬೇಕು ಎಂದು ಅಪ್ಪ ಹೇಳ್ತಾನೆ. ಮತ್ತು ಅವತ್ತು ಹೇಳ್ತಾನೆ, ಅಂಥ ಕೃತ್ಯಕ್ಕೆ ನಿಮ್ಮ ದೇವರ ಕೋಪ ಬರುತ್ತೆ. ನೋಡಿ ಪ್ರೇ, ದೇವರು ಇವತ್ತು ಪ್ರೀತಿ ಸ್ವರೂಪನಾಗಿದ್ದಾನೆ. ದೇವರು ಕೋಪ ಮಾಡುವನಲ್ಲ, ದೇವರು ಕರುಣಾಮಯನು, ದೇವರು ದಯಾಳುವಾಗಿದ್ದಾನೆ. ಆದರೆ ಯಾರು ದೇವರ ವಾಕ್ಯಕ್ಕೆ ಅವಿಧರಾಗುತ್ತಾರೋ ಅವರ ಮೇಲೆ ಮಾತ್ರ ಕೋಪ ಬರುತ್ತದೆ. ಇವತ್ತು ಅನೇಕರು ಈ ಸಂದರ್ಭ ಅನೇಕರು ದೇವರಿಗೆ ಗುಣಗುಟ್ಟಿರ್ತೀರಿ, ದೇವರು ನಾನು ಇಷ್ಟು ದೇವರು ನಂಬಿಕೆಟ್ಟಿದ್ದೇನೆ, ಇಷ್ಟು ನಾನು ಪ್ರಾರ್ಥನೆ ಮಾಡ್ತೇನೆ, ಆದರೆ ಯಾಕೆ ನನ್ನ ಕಷ್ಟ ಬಿಡುಗಡೆ ಆಗುತ್ತೆ? ಬರೀ ಇದು ಕೋಪ ಎಂದರೆ ಬರೀ ದೇವರು ಸುಮ್ಮನೆ ಕೋಪ ಮಾಡೋದಿಲ್ಲ, ಅವಿಧರಾದರೆ ಮಾತ್ರ ಕೋಪ ಬರ್ತದೆ. ಅದಕ್ಕೆ ಅಪ್ಪಸ್ ಮಾಡುತ್ತೆ, ಇಂಥ ಅವಿಧೇಯತೆಗೆ ಪ್ರಯತ್ನ ಮಾಡುವಂಥ ಸುಳ್ಳು ಬೋಧನೆಗಳಿಗೆ ಅದು ಸುಳ್ಳು ಪ್ರವಾದನೆಗಳಿಗೆ ಕಿವಿಗಿಟ್ಟು ಮೋಸ ಹೋಗದಂತೆ ನಿಮ್ಮ ಮನಸ್ಸನ್ನು ನೀವು ಕಾಪಾಡಿಕೊಳ್ಳಬೇಕು. ಯಾಕಂದರೆ ದೇವರು ಕೋಪವು ಆ ತಿಂಗ್ ಅವಿಧರಾಗ ಮೇಲೆ ಬರ್ತದೆ ಮಾತ್ರ, ವಿಧರಾಗ ಮೇಲೆ ಎಂದಿದ್ದರು ಕೋಪ ಮಾಡುವುದಿಲ್ಲ. ಯಾಕಂದರೆ ವಿಧರಾದವರಿಗೆ ದೇವರು ಆಕಾಶ ಮತ್ತು ಭೂಮಿ ಎಂದಿದ್ದರು ಸಾಕ್ಷಿಗಿಟ್ಟಿದ್ದಾನೆ. ಅವರಿಗೆ ಆಶೆ ಬಂದೇ ಬರ್ತದೆ, ಅವರ ಮೇಲೆ ದೇವರ ಧೈರ್ಯ ಬರ್ತದೆ, ದೇವರು ಎಂದಿಗೂ ಅನ್ಯಾಯ ಮಾಡೋದಿಲ್ಲ. ಅದಕ್ಕೆ ಅವಿಧರಾಗುವ ಮೇಲೆ ಕೋಪ ಬರ್ತದೆ. ಅದಕ್ಕೆ ನೀವು ಅವರೊಂದಿಗೆ ಪಾಲುಗಳಾಗಬೇಡ. ಅಂದರೆ ಯಾರು ನಿಮಗೆ ಅವಿಧ್ಯತೆಗೆ ಪ್ರಯತ್ನ ಮಾಡುತ್ತಾರೋ, ದೇವರ ಕೃಪೆ ಉಂಟು, ತೊಂದರೆ ನಿಮ್ಮ ದೇವರ ಆಜ್ಞೆ ಆಗುತ್ತೆ, ಅಂಥವರೊಟ್ಟಿಗೆ ನೀವು ಪಾಲುಗಳಾಗಬಾರದು, ಅಂಥವರ ಸಂದೇಹ ಕೇಳಬೇಡಿ ಎಂಬುದೇ ಅಪ್ಪಸ ಆಗಿದೆ. ಇಂಥ ಸಂದೇಶಗಳು ಇದು ಕಡೆಯದು ಅನೇಕ ಉಂಟು ಪರೆ, ಇಂಥ ಸಂದೇಶಗಳಲ್ಲಿ ಮೋಸ ಹೋಗದಂತೆ ಎಚ್ಚರಿಕೆ ಉಳ್ಳವರಾಗಬೇಕು. ದೇವರ ಕೈ ವಿಧರಾಗಬೇಕು. ವಿಧರಾದರೆ ದೇವರು ನಿಮ್ಮನ್ನು ಪ್ರತಿದಿನವೂ ದೇವರ ಪ್ರೀತಿಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯವಾಗುತ್ತೆ, ಪ್ರತಿದಿನವೂ ದೇವರ ಶುಭಕೃಪೆಯನ್ನು ಹಿಂಬಾಳುತ್ತದೆ, ಪ್ರತಿದಿನ ದೇವರ ಆಶೀರ್ವಾದ ಅನುಭವ ಮಾಡಲಾಗುತ್ತದೆ. ದೇವರು ಎಂದಿಗೂ ತಪ್ಪು ಮಾಡೋದಿಲ್ಲ, ದೇವರು ಅನ್ಯಾಯ ಮಾಡೋದಿಲ್ಲ. ಆತನ ದಯಾಲು, ಕೃಪಾಲು, ಕರುಣಾಲು ಅದೇ ಅವಿಧರಾದ ಮೇಲೆ ಮಾತ್ರ ಆತ ಕೋಪ ಬರ್ತದೆ. ಅದಕ್ಕೆ ಅಪ್ಪಸಲು ಊರಲ್ಲಿದ್ದ ಮಾತನಾಡುವವರಿಗೆ ಕಿವಿಗೊಟ್ಟು ಮೋಸ ಹೋಗದಂತೆ ನಿಮ್ಮ ಮನಸ್ಸು ಹೃದಯದಲ್ಲಿ ನಿಮ್ಮ ಮನಸ್ಸನ್ನು ಕಾಪಾಡಿಕೊಳ್ಳಬೇಕು ಎಂಬುದೇ ಎಚ್ಚರಿಕೆ ಕೊಡುವನಾಗಿದ್ದಾನೆ. 5 ಸಂಗತಿ ನೋಡ್ತೇವೆ, ಸನ್ಮಾರ್ಗದಿಂದ ತಪ್ಪಿ ಹೋಗದಂತೆ ಎಚ್ಚರಿಕೆ ಉಳ್ಳವರಾಗಬೇಕು. 1:7-10 ವಾಕ್ಯಗಳು, 1 John 3:7-10. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ.
ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದನು ಹಾಗೆ ನೀತಿಯನ್ನು ಅನುಸರಿಸು ನೀತಿವಂತನಾಗಿದ್ದಾನೆ. ಪುನಃ ಇಲ್ಲಿ ಹೇಳ್ತಾನೆ, ಪ್ರಿಯದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗ ಎಂದರೆ ವಿಧೇಯತೆಯ ಮಾರ್ಗ ಸನ್ಮಾರ್ಗವಾಗಿದೆ, ಅವಿಧೇಯತೆಯ ಮಾರ್ಗ ದುಷ್ಟ ಮಾರ್ಗಗಳಾಗದೆ. ದೇವರ ಆತ್ಮ ಹೇಳ್ತಾನೆ, ಇವತ್ತು ದೇವರ ಮಕ್ಕಳೇ, ಯಾರಾದರೂ ನಿಮಗೆ ಆ ವಿಧೇಯತೆಯ ಮಾರ್ಗದಿಂದ ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ. ಪ್ರಿಯರು, ಇವತ್ತು ಅನೇಕ ದುರ್ಬೋಧಕರು ಅನೇಕ ರೀತಿಯಲ್ಲಿ ಸೈತಾನನ ಪ್ರಿಯರೇ, ದೇವರು ಆಬ್ದಾಮದ ಅವರಿಗೆ ಎಲ್ಲ ಮರದ ಅನ್ನ ತಿನ್ನದೇವರು ಕೊಟ್ಟನು. ಒಂದು ಮರದ ಅನ್ನ ತಿನ್ನಬಾರದು ಎಂಬುದಕ್ಕೆ ದೇವರು ಆಜ್ಞೆ ಕೊಟ್ಟನು. ಸೈತಾನಿಗೆ ಗೊತ್ತುಂಟು, ಯಾವಾಗ ದೇವರ ಮಕ್ಕಳು ಅವಿದಾಗ್ತಾರೋ ಆವಾಗ ಮಾತ್ರ ಅವನಿಗೆ ಅಧಿಕಾರ ಸಿಗ್ತದೆ, ದೇವರ ಮಕ್ಕಳ ಆಸೆ ಕದ್ದುಕೊಂಡು ಅವನು ಚೆನ್ನಾಗಿ ಗೊತ್ತುಂಟು. ಅದಕ್ಕೋಸ್ಕರ ಆ ಏದೆನ್ ತೋಟದಲ್ಲಿ ಸೈತಾನನು ಅದೇ ಮರ ಯಾವ ಮರದ ಅನ್ನನು ತಿನ್ನಬಾರದು ದೇವರು ಆದ ಅವಳು ಅದೇ ಮರದಲ್ಲಿ ಅವತ್ತು ಕೂತ್ಕೊಂಡು ಅವಳಿಗೆ ಹೇಳ್ತದೆ, ದೇವರು ಇದು ನಿಜವಾಗಿ ಹೀಗೆ ಹೇಳಿಲ್ಲ, ನೀನು ತಿಂದು ನೋಡು ಎಂಬುದಾಗಿ ದೇವರ ವಾಕ್ಯ ವಿಧೇಯತೆಯ ವಾಕ್ಯವನ್ನೇ ಸೈತಾನನು ಪ್ರೇರೆ ಅವಿಧ್ಯ ನಾಗರಿಕನು ದುಷ್ಪರಿಣ ತರ್ತಾನೆ. ಅದು ನೀವು ಎಚ್ಚರವಾಗಿರಿ, ವಿಧೇಯತೆಯ ಮಾರ್ಗ ಸನ್ಮಾರ್ಗವಾಗಿದೆ. ಅಂದರೆ ಅವಳು ಏನು ಮಾಡಿದಳು, ಅವಳು ಸೈತಾನ ಮಾತ್ರ ನಂಬಿದ ನಿಮಿತ್ತಾಗಿ ಆ ಫಲವನ್ನು ತಿಂದು ನಿಮಿತ್ತವಾಗಿ ಸೈತಾನನು ಅವರೆಲ್ಲ ಆಸೆಯನ್ನು ಕದ್ದುಕೊಂಡು ಅವರ ಕಷ್ಟ ಶಾಪ ಅವರು ಅನುಭವ ಮಾಡಬೇಕಾಯಿತು. ಅದಕ್ಕೆ ಇವತ್ತು ಪ್ರೇರೆ ದೇವರು ಎಂದಿಗೂ ಪ್ರೇರೆ ತನ್ನ ಮಕ್ಕಳ ಮೇಲೆ ಶಾಪ ಬರ ಮಾಡುವುದಿಲ್ಲ, ದೇವರು ಎಂದೂ ತನ್ನ ಮಕ್ಕಳ ಮೇಲೆ ರೋಗಗಳು ಬರ ಮಾಡುವುದಿಲ್ಲ. ದೇವರು ತನ್ನ ಮಕ್ಕಳನ್ನು ಯಾವಾಗಲೂ ಪ್ರೀತಿಸ್ತಾನೆ. ದೇವರ ಮಕ್ಕಳ ಮೇಲೆ ಯಾವಾಗ ದೇವರ ದಯೆ ದೇವರ ಆಶೀರ್ವಾದ ಉಂಟೇ ಉಂಟು. ಅದಕ್ಕೋಸ್ಕರ ಇಲ್ಲಿ ಅಪ್ಪದೇ ಹೇಳ್ತಾನೆ, ಸಣ್ಣ ಮಾರ್ಗ ಅಂದರೆ ವಿಧೇಯತೆಯ ಮಾರ್ಗ ತಪ್ಪಿದಾಗ ಯಾರಿಗೂ ಅವಕಾಶ ಕೊಡಬೇಡಿ. ಯೇಸು ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದನು ಹಾಗೆ ನೀತಿಯನ್ನು ಅನುಸರಿಸುವ ನೀತಿವಂತನ. ಇಲ್ಲಿ ನೋಡ್ತಾರೆ, ಯೇಸು ಕ್ರಿಸ್ತನು ನಂಬುವುದರ ಮುಖಾಂತರ ದೇವರು ನಮ್ಮ ನೀತಿವಂತ ನಿರ್ಣಯಿಸ್ತಾನೆ, ಆದರೆ ನೀತಿಯನ್ನು ಅನುಸರಿಸುವವರು ಆಗಬೇಕು. ಬರೇ ಎರಡು ಅರ್ಥ, ಒಂದು ಯೇಸು ಕ್ರಿಸ್ತನು ನಂಬುತ್ತಾರೋ ಅವರೇ ದೇವರು ಅವರು ನೀತಿವಂತನೆಂದು ದೇವರ ಮಕ್ಕಳು ಹೇಳ್ತಾರೆ. ಆ ನೀತಿವಂತ ನಿರ್ಣಯಿಸಿದವರು ನೀತಿಯನ್ನು ಅನುಸರಿಸಿ ನಡೆಯುವ ಆಗಬೇಕು ಎಂಬುದೇ ಅಪ್ಪನ್ನು ಹೇಳ್ತಾನೆ. ನಾನು ಎಂಟ ವಾಕ್ಯದಲ್ಲಿ, ಪಾಪ ಮಾಡುವ ಸೈತನ ಹುಟ್ಟಿದವನಾಗಿದ್ದಾನೆ, ಆದಿಂದಲೂ ಸೈತನ ಪಾಪ ಮಾಡುವನಾಗಿದ್ದಾನಲ್ಲ. ಸೈತನಕ್ಕೆಲ್ಲ ಲಯ ಮಾಡೋದಕ್ಕೋಸ್ಕರ ದೇವಕುಮಾರ ಪ್ರತ್ಯಕ್ಷ ಪ್ರಿಯತು ಯೇಸು ಕ್ರಿಸ್ತನು ಬಂದದ್ದು. ಯಾಕೆಂದರೆ ಸೈತನನು ಆದಿಂದ ಪಾಪ ಮಾಡು, ಯಾರು ಪಾಪ ಮಾಡುತ್ತಾರೆ ಅವನು ಸೈತನನ ಒಡೆತನಕ್ಕೆ ಅವನು ಬರುತ್ತಾನೆ. ಪ್ರಿಯ ನೋಡಿ, ನೀವು ಪಾಪ ಮಾಡದೆ ಸೈತನು ನಿಮ್ಮ ಮೇಲೆ ಒಡೆತನ ನಡೆಸಲಿಕ್ಕೆ ಅಥವಾ ನಿಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅದು ನಿಮ್ಗೆ ಯಾವ ಆಸಕ್ಕಾದ್ರೂ ಅವನಿಗೆ ಇಂದಿಗೂ ಅವಕಾಶ ಸಿಗುವುದೇ ಇಲ್ಲ. ಪ್ರೇರೆ ಅದಕ್ಕೋಸ್ಕರ ಅಂಥ ಸಣ್ಣ ಮಾರ್ ತಪ್ಪಿದ್ದಕ್ಕೆ ಅವಕಾಶ ಕೊಡಬೇಡ್ರಿ ಎಂಬುದಾಗಿ ಇಲ್ಲಿ ದೇವರಾತ್ಮನು ಇಲ್ಲಿ ಎಚ್ಚರಿಕೆ ಕೊಡುವನಾಗಿದ್ದಾನೆ. ಎರೆಮೆಯ ಪ್ರವಾದನೆ ಮುಖಾಂತರ ಇವತ್ತು ಈ ಸಂದರ್ಭ ನಿಮಗೆ ದೇವರು ಎಚ್ಚರಿಕೆ ಕೊಡುವನಾಗಿದ್ದಾನೆ. ಒಂಬತ್ತು ಯಾಕಂದರೆ, ದೇವರು ಹುಟ್ಟಿದವನು ಪಾಪ ಮಾಡನು, ದೇವರ ಜೀವ ಅವನಿಗೆ ನೆಲೆಗೊಂಡಿದೆ, ಅವನು ದೇವರು ಹುಟ್ಟಿದ ಕಾರಣ ಪಾಪ ಮಾಡನಾಗಿರಲಾರನು. ಇದರ್ಥದೆ ಯಾರಲ್ಲಿ ದೇವರ ವಾಕ್ಯ ಉಂಟು ಪ್ರೇರೆ, ಆ ವಾಕ್ಯ ನಿಮಗೆ ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ, ನಿರಂತರ ಪಾಪವನ್ನು ಮಾಡಲಿಕ್ಕೆ ದೇವರ ವಾಕ್ಯ ನಿಮಗೆ. ಅದಕ್ಕೆ ಬೇರೆ ನೀವು ಪಾಪ ಮಾಡದಂತೆ ದಿನಾಲೂ ಸನ್ಮಾರ್ಗದಲ್ಲಿ ನಡೀಬೇಕಾದರೆ ಹಗಲು ರಾತ್ರಿ ದೇವರ ಓದುವರಾಗಬೇಕು, ದೇವರ ಧ್ಯಾನ ಮಾಡುವರಾಗಬೇಕು. ಆವಾಗ ಮಾತ್ರ ಪ್ರೇರೆ ನಿಮಗೆ ಪಾಪದ ಮೇಲೆ ಜಯ ಹೊಂದಲಿಕ್ಕೆ ಆಗ್ತದೆ. ಇಲ್ಲಿ ಏಳನೇ ಸಂಗತಿ ನೋಡ್ತೀವಿ ಪ್ರೇರೆ, ಸ್ವನೀತಿವಂತರಾಗದಂತೆ ಎಚ್ಚರಿಕೆಯುಳ್ಳವರಾಗಬೇಕು. ಒಂದನೇ ಒಂದು ಬಿಡ ಪತ್ರಿಕೆ ಒಂದನೇ ಆದ್ಯದಲ್ಲಿ 8-10 ಫಸ್ಟ್ ಜಾನ್ಸ್ 1:8-10. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆ ನಂಬಿಕಸ್ತನು ನೀತಿವಂತನು ಆಗಿರೋದ್ರಿಂದ ನಮ್ಮ ಪಾಪಗಳನ್ನು ಶ್ರಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲವೆಂದು ಹೇಳಿದರೆ ಆತನ ಸುಳ್ಳುಗಾರನಾಗಿ ಮಾಡ್ತೇವೆ ಮತ್ತು ಆತನ ವಾಕ್ಯ ನಮ್ಮಲ್ಲಿಲ್ಲ. ಇಲ್ಲ ಅಪ್ಪ ಅತಿ ಸ್ಪಷ್ಟತಾನೆ, ಇವತ್ತು ಪ್ರೇರೆ ನಿಮ್ಮಲ್ಲಿ ಪಾಪವಿಲ್ಲ ಎಂದು ಹೇಳಿದರೆ ನಿಮ್ಮನ್ನು ನೀವು ಮೋಸಪಡಿಸಿಕೊಳ್ಳುತ್ತೀರಿ. ಪ್ರೇ ದೇವರ ವಾಕ್ಯ ಓದುವಾಗ ದೇವರ ವಾಕ್ಯದಲ್ಲಿ ಬರಬೇಕು. ಯೇಸು ಕ್ರಿಸ್ತನ ನಂಬಿಕಿಟ್ಟವರು ಪ್ರೇರೆ ನೀರಿನ ಮುಳಿತೀರನ್ನು ತೆಗೆದುಕೊಳ್ಳಬೇಕು. ನಿಮ್ಮ ಒಳಗೆ ನಿಮ್ಮ ಪೂರ್ವ ಸ್ವಭಾವ ಶರೀರಾದ ಸ್ವಭಾವ ನಿಮ್ಮಲ್ಲಿ ಉಂಟು. ಆ ಶರೀರದ ಸ್ವಭಾವ ಇದ್ದ ನಿಮಿತ್ತವಾಗಿ ಪ್ರೇರೆ ನೀವು ಪಾಪದಲ್ಲಿ ಬೀಳುವ ಸನ್ನಿವೇಶ ಉಂಟು. ಅದೇ ಯಾವಾಗಲೂ ನಾನಲ್ಲಿ ಪಾಪ ನಾನೇ ನೀತು ಅಂತ ಎಂಬ ಈ ಸ್ವನೀತಿ ಬಳಸಿ ನೋಡಿದೆ. ಯಾಕೆ ಯೋಬನಿಗೆ ಕಷ್ಟದ ಮೇಲೆ ಕಷ್ಟ ಬಂತು, ಯಾಕೆ ಯೋಬನಿಗೆ ದೇವರ ಅನುಮತಿ ಕೊಡಿಸ ಕಾರಣಿಷ್ಟೇ. ಯೋಬನ ಪುಸ್ತಕ 3 ಅಧ್ಯಾಯದಲ್ಲಿ 1 ವಾಕ್ಯದಲ್ಲಿ ನೋಡ್ತೇವೆ, ಯೋಬನು ತನ್ನ ದೇಶದಲ್ಲಿ ತಾನೇ ನೀತು ಅಂತನು, ತನ್ನಲ್ಲಿ ಪಾಪ ಇಲ್ಲ ಎಂಬ ಅಂಥ ಒಂದು ಸ್ವನೀತಿ ಅವನಲ್ಲಿದ್ದ ನಿಮಿತ್ತವಾಗಿ ಆ ಸ್ವನೀತಿ ಅಹಂಕಾರ ಮುರಿದುಕೋಸ್ಕರವಾಗಿ ದೇವರು ಸೈತನಿಗೆ ಅಪ್ಪನೆ ಕೊಟ್ಟನು. ಇವತ್ತು ಪ್ರೇರಿತ ಅನೇಕ ವಿಶ್ವಾಸಗಳು ಯೇಸುಕ್ರಿಸ್ತ ನಂಬಿಕೆಯಿದ್ದವರು ನೀನು ನಾವು ನೀತಿವಂತರು ಹೌದು, ದೇವರ ಕೃಪೆಯಿಂದ ಯೇಸು ನಂಬಿಕೆ ನಾವು ನೀತಿವಂತರಾಗಿದ್ದೇವೆ. ಅದೇ ಪ್ರತಿದಿನ ಆ ನೀತಿಯನ್ನು ಅನುಸರಿಸುವರಾಗಬೇಕು. ಮತ್ತು ಪ್ರಕಟ ಗ್ರಂಥ 22 ಆದ್ಯದಲ್ಲಿ 11 ವಾಕ್ಯ ಈಗ ಹೇಳ್ತದೆ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರರನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ ಅಂತ. ಅರ್ಥ ನಾವು ಪ್ರತಿದಿನ ನೀತಿವಂತರ ಜೀವನ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಮ್ಮಲ್ಲಿ ಪಾಪವಿಲ್ಲ ನಾನೇ ಪರಿಸಿದನು ಎಂಬ ಅಂಥ ಮೋಸ
ಹೋಗದೆ ಚಕ್ರೆ ನಮ್ಮಲ್ಲಿ ಪಾಪ ಇಲ್ಲವಂದು ಹೇಳೋ ಅವನು ಮೋಸ ಹೋಗ್ತಾನೆ. ಆದರೆ ಯಾವನು ದೇವರ ವಾಕ್ಯ ಓದುತ್ತವನೋ ಆ ದೇವರ ವಾಕ್ಯ ನಿಮ್ಮಲ್ಲಿ ಪ್ರೇ ನೀವು ತಿಳಿದುಕೊಂಡು ತಿಳಿಯದೆ ಮಾಡಿದ ಪಾಪಗಳು ನಿಮ್ಗೆ ತೋರಿಸಿಕೊಡುವ ನೀವು ಪಚ್ಚದ ಪಡಿತರು ಹಾಗೆ ರಕ್ತ ನಿಮ್ಮ ತೊಳೆದು ಶುದ್ಧೀಕರಿಸುತ್ತದೆ. ಆಗಿದೆ ಪ್ರಿಯದು ನೀವು ಪ್ರತಿದಿನವೂ ದೇವರ ವಾಕ್ಯದ ಮುಖಾಂತರ ನಿಮ್ಮ ಅದನ್ನು ಶೋಧಿಸಿ ಬರಬೇಕು. ದೇವರ ಪ್ರಾರ್ಥನೆ ದೇವ ನಾನು ಗೊತ್ತಿದ್ದು ಗೊತ್ತಿದೆ ಏನು ಪಾಪಗಳನ್ನು ಮಾಡಿದರೆ ಈ ವಾಕ್ಯದ ನನಗೆ ತಿಳಿಯಪಡಿಸಿದರೆ ದೇವರ ವಾಕ್ಯ ಓದುವವರು ವಾಕ್ಯ ಧ್ಯಾನ ಮಾಡುವವರು ಅವರು ಎಂದಿಗೂ ತಾವೇ ಸ್ವಾನೀತಿ ಅಂತ ಅವರಿಗೆ ಬರದೆ ಅವರು ತಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾರೆ ಅರಿಕೆ ಮಾಡ್ತಾರೆ. ಸುದ್ದಿ ಆಗುತ್ತೆ ಪ್ರೇ ನಿಮ್ಮಲ್ಲಿ ಸ್ವಾನೀತಿ ಬರದಂತೆ ಎಚ್ಚರಿಕೆಯಿಸಿರಿ. ಅಂದರೆ ಸ್ವಾನೀತಿ ಬರಬಾರ್ದರೆ ದೇವರ ವಾಕ್ಯನ ಅತಿ ಹೆಚ್ಚಾಗಿ ಓದುವವರು ಆಗಬೇಕು, ಧ್ಯಾನಿಸುವವರು ಆಗಬೇಕು. ಯಾರು ವಾಕ್ಯ ಓದುತ್ತವರು ಅವರೇ ವಾಕ್ಯ ಧ್ಯಾನಿಸ್ತಾರೋ ಅವರು ಸ್ವಾನೀತಿವಂತಿಗೆ ಎಂಬ ಪಾಪದಲ್ಲಿ ಬೀಳುವುದಿಲ್ಲ. ಅದು ಯಾರು ಪ್ರೇರಿ ಇವತ್ತಕ್ಕೆ ಅನೇಕರು ತುಂಬ ಗಂಟೆ ಪ್ರಾರ್ಥನೆ ಮಾಡ್ತಾರೆ ವಾಕ್ಯ ಓದಿ ಅಂಥವರು ಬೇಗನೆ ಸ್ವಾನೀತಿ ಪ್ರಾರ್ಥನೆ ಮಾಡುವಾಗ ನೀವು ನೀತಿವಂತರಾಗ್ತೀರಿ. ಆದರೆ ಆ ಸ್ವಾನೀತಿ ಬರೆದಂತೆ ದೇವರ ವಾಕ್ಯ ಸಮಾನ ಓದಿದ್ರೆ ಮಾತ್ರವೇ ದೇವರ ಆತ್ಮನ ವಾಕ್ಯದ ಮುಖಾಂತರ ನಿಮ್ಮಲ್ಲಿರುವ ಆ ಬಲಹೀನತೆಗಳನ್ನು ನಿಮ್ಮಲ್ಲಿರುವ ಶರೀರ ಸ್ವಭಾವಗಳನ್ನು ತೋರಿಸಿಕೊಡುವಾಗ ನೀವು ಒಪ್ಪಿಕೊಳ್ಳುವಾಗ ನಿಮ್ಮಲ್ಲಿ ಆ ಸ್ವಾನೀತಿ ಬರದೆ ಆ ಯೇಸು ರಕ್ತದಲ್ಲಿ ನೀವು ಪ್ರೇರೆ ನಿಮ್ಮಲ್ಲಿ ನೀವು ತೆಗೆಸಿಕೊಳ್ಳುವುದಾದ್ರೆ ಮಾತ್ರವೇ ನೀವು ಮೋಸ ಹೋಗುವುದಿಲ್ಲ. ಅದಕ್ಕೆ ಈ ಏಳು ಸಂಘದ ನೋಡ್ತಾರೆ ಅರಿಮೆ ಪ್ರವೃದ್ಧತೆ ಹೃದಯವೆಂದರೆ ಮನಸ್ಸು ಮನಸ್ಸಾಕ್ಷಿ ಆಲೋಚನೆಗಳು ಮಾನವ ಸ್ವಭಾವಗಳು ಇದು ಮನುಷ್ಯರಿಗೆ ವಂಚನೆ ಮಾಡಿದ ಎಚ್ಚರಿಕೆ ವಹಿಸಬೇಕು. ಯಾಕೆಂದರೆ ದೇವರು ನಿಮ್ಮ ನಡತಕ್ಕಾಗಿ ಪ್ರತಿಫಲ ಕೊಡ್ತಾನೆ. ಎಂದರೆ ದೇವರು ಎಂದಿಗೂ ಅನ್ಯಾಯ ಮಾಡುವುದರ ಬೇರೆ ನೀವು ದೇವರ ವಾಕ್ಯಕ್ಕೆ ವಿಧಿಯಾಗಿ ನಡೆಯಿದರೆ ವಿಧಿಯ ಮಕ್ಕಳಿಗೆ ಆಶೀರ್ವಾದ ಬಂದೇ ಬರ್ತದೆ. ಅವಿಧರಾದರೆ ಅವರಿಗೆ ದೇವರ ಕೋಪ ಬಂದೇ ಇರೋದಕ್ಕೆ ದೇವರ ಕೋಪ ನಿಮಗೆ ಬೇಡ. ದೇವರ ಕರುಣೆ ಅದು ಆಶೀರ್ವಾದ ಬೇಕಾದರೆ ನಿಮ್ಮ ಹೃದಯವು ಈ ಏಳು ಸಂಗತಿಯಲ್ಲಿ ವಂಚನೆ ಆಗದಂತೆ ಜಾಗರೂಕನಾಗಿರಿ. ಮತ್ತು ದೇವರ ವಾಕ್ಯ ವಿಧಿಯಾಗಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡುವನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ ಪ್ರೇರೆ. ಈ ಸಂದೇಹ ನಿಮ್ಮ ಜೊತೆ ಉತ್ತೀರ್ಣವಾಗಿದ್ದಾರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಿಮಗೆ ನಾವು ಪ್ರಾರ್ಥನೆ ಮಾಡ್ತೇವೆ. ತಂದೆ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ ದೇವ. ದೇವ ಸಂದೇಹ ಮುಖಾಂತರ ನೀನು ಮಾತಾಡಿದ ನಿನ್ನ ಮಕ್ಕಳನ್ನು ದೇವ ಎಂದಿಗೂ ಅವರು ಮೋಸ ಹೋಗದಂತೆ ಈ ವಾಕ್ಯಗಳನ್ನು ಅವರು ಅಗಲಿರಲು ಕೇಳಿ ಅದು ಧ್ಯಾನ ಮಾಡಿ ನಿನ್ನ ವಾಕ್ಯ ವಿಧಿಯಾಗುವುದು ಹೃದಯ ದೇವ. ಈ ನನ್ನ ಜನರಿಗೆ ಕೊಡು, ಈ ವಾಕ್ಯ ಕೇಳುವರಿಗೆ ಕೊಡು ದೇವ. ಮತ್ತು ದೇವ ಅವರು ಎಂದಿಗೂ ಮೋಸ ಹೋಗದೆ ಅವ್ರು ಎಂದಿಗೂ ವಂಚನೆ ಪಡೆದೇ ದೇವರು ಎಲ್ಲ ಸಮಯ ನಿನ್ನ ಆಶೀರ್ವಾದವನ್ನು ದೇವ ನಿನ್ನ ಪ್ರೀತಿ ರಸವನ್ನು ದೇವ ನಿನ್ನ ಕರುಣೆಯನ್ನು ನಿನ್ನ ದೇನ ಅನುಭವಿಸಿದವರು ಕೃಪೆ ಕೊಡಿದೇವ. ಮತ್ತು ಈ ವಸಂದರ್ಭ ಪ್ರತಿಯೊಬ್ಬರಿಗೆ ಅವರೆಲ್ಲ ಕಷ್ಟದಿಂದ ಎಲ್ಲ ಸಮಸ್ಯೆಯಿಂದ ಬಿಡುಗಡೆ ಬಿಡ್ಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಿತ್ಯ ಸ್ತುತಿ ತನ್ನಿ